ಸ್ತೋತ್ರಾದಿ ಕರ್ಮ ಅಂತ ಹೇಳಿದರೆ ಹೇಳ್ತಾರೆ ಆಕಳು ಕುಳ್ಳರಿ ಮತ್ತು ತುಪ್ಪದ ಎರಡು ಬತ್ತೀರಿ ಆಕಳು ತುಪ್ಪ ಸಿಕ್ಕರೆ ಭಾಳ ಪುಣ್ಯ ರೀ ನಮ್ಮ ನಸೀಬ್ ನಂದಿನಿ ಅದಲ್ರಿ ಹೆಸರಲ್ಲಿ ನಂದಿನಿ ಐತಿ ಸಾಕ್ರಿ ಅದನ್ನು ತೊಗೊಂಬರೋದು ರೀ ಅದರದ್ದು ಒಂದೆರಡು ಹೂ ಬತ್ತೀರಿ ಆಮೇಲೆ ಚಂದನ್ ಪೌಡರ್ ಸ್ವಲ್ಪ ಗುಗ್ಗುಳ ಒಂದು ನಾಲ್ಕು ಇದಿರಿ ಕರ್ಪೂರ ಇದನ್ನು ಹಾಕಿ ಬೇಕಂದ್ರೆ ನಿಮಗೆ ಅಷ್ಟು ವಿಧಿಯುಕ್ತ ಮಾಡಬೇಕನ್ಸಿದ್ದೆ ಆದರೆ ಕರೆ ಎಳ್ಳು ಹಾಕ್ಬೋದು ಅರಳು ಹಾಕ್ಬೋದು ಅಷ್ಟು ಹಾಕಿ ಗ್ಯಾಸ್ ಮೇಲೆ ಅದನ್ನು ಇಟ್ಟು ಕುಳ್ಳರಿ ಇಟ್ಟು ಅದ್ರದ್ದು ಯಜ್ಞದಿಷ್ಟು ಇದನ್ನು ಸಿಗ್ತೈತೆ ರೀ ಯಜ್ಞ ಮಾಡುವಂಥದ್ದು ಒಂದು ಸಲಕರಣೆ ಸಿಗ್ತೈತೆ ಇಲ್ಲಪ್ಪ ಅಂತ ಹೇಳಿದ್ರೆ ಒಂದು ಇದರದ್ದು ರೀ ಯಾವುದಾದ್ರು ತಗಡಿನ ಡಬ್ಬಿ ತೊಗೊಂಡ್ರು ಏನು ತಪ್ಪಿಲ್ಲ ತೊಗೊಂಡು ಅದರಲ್ಲಿ ಸೂರ್ಯಾಯ ಸ್ವಾಹ ಇದಂ ನಮಮ ಅಂದ್ರೆ ಯಜ್ಞ ಮಾಡ್ದಂಗೆ ರೀ ನಾವು ಆದರೆ ಅದರಲ್ಲಿ ಹಾಕಿರುವಂತಹ ಹವಿಸದ ಅಲ್ರಿ ನಿಮ್ಮ ಮನಸ್ಸಿಗೂ ಮತ್ತು ಮನೇನ ಶುದ್ಧೀಕರಣ ಮಾಡ್ತೈತೆ ನೀವು ಹಿಟ್ಟು ಹಾಕಿದ್ರಿ ಅವು ಏನೇನು ಕೆಮಿಕಲ್ ಯೂಸ್ ಮಾಡೋದಕ್ಕಿಂತ ಇದು ಭಾಳ ಉತ್ತಮ ರೀ ಎಷ್ಟೋ ಜನರಿಗೆ ಇನ್ನೂ ಏನೇನೋ ಗೊತ್ತದವ್ರಿ ಅದರಲ್ಲಿ ಇದು ರೀ ಬೇವಿನ ಸೊಪ್ಪು ಒಣಗಿಸಿದ್ದ ಅದನ್ನು ಹಾಕ್ತಾರೆ ಕೆಲವು ಮಂದಿ ಭಾಳ ಮನ್ಯಾಗ ಕೆಂಪ್ತಿದ್ದರೆ ಆಷಾಢಕ್ಕೆಲ್ಲ ಇದನ್ನು ಏನು ರೀ ಕುಳ್ಳ ಗಿಳ್ಳ ಹಾಕಿ ಅದ್ರೊಳಗೆ ಏನು ರೀ ಬಳ್ಳೊಳ್ಳಿ ರೀ ಒಣಗಿದ್ದ ಬಳ್ಳೊಳ್ಳಿ ಅದನ್ನು ಹಾಕ್ತಾರ್ರಿ ಸಿಪ್ಪಿ ಹಾಕ್ತಾರ್ರಿ ಆರೋಗ್ಯಕ್ಕೆ ಒಳ್ಳೇದ್ರಿ ಇವೆಲ್ಲ ನಮಗಿವೆಲ್ಲ ಮೀನಿಂಗ್ಲೆಸ್ ಆಗಿಬಿಟ್ಟವ್ರಿ ಈಗಿನ ಕಾಲಕ್ಕೆ ಸ್ವಚ್ಛ ಮನೆ ರೀ ನಮ್ಗೆ ಆದರೆ ಎಲ್ಲ ರಾಡಿ ಮನೆಯಾಗ ಬಂದವ್ರಿ ಅವು ಹೊರಗಿಂದ ಕೀಟಾಣುಗಳು ಎಲ್ಲ ಒಳಗೆ ರೀ ಏನು ಗುಂಗಾಟ ರೀ ಇಷ್ಟು ಗುಂಗಾಟ ಇರ್ತಿದ್ದಿಲ್ಲ ರೀ ಮೊದಲಿನ ಕಾಲಕ್ಕೆ ಎಷ್ಟು ನಾವು ನಿಶ್ಚಿಂತ ನಮ್ಮ ಅಜ್ಜಿಯರು ಒಂದಿನ ಪರದೆ ಹಾಕೋತಿದ್ದಿಲ್ಲ ಏನಿಲ್ಲ ಆದ್ರೆ ನಾವು ರೀ ಇದು ಹಾಕೊಳ್ಳಾರ್ದು ಮಲ್ಕೊಳಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಎಲ್ಲ ಜೀವರಾಶಿಗಳಲ್ಲಿ ಶ್ರೇಷ್ಠ ಅಂತಾರೆ ಯಾರಿಗೂ ಹೆದರಂಗಿಲ್ಲರಿ ಮನುಷ್ಯ ಅವನು ಸಮುದ್ರದಲ್ಲಿ ಮೀನಾಗಿ ಈಜಬಲ್ಲ ಆಕಾಶದಲ್ಲಿ ಹಾರಾಡಬಲ್ಲ ಎಂತೆಂತಹ ದುಷ್ಟ ಪ್ರಾಣಿಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೋಬೋದು ಎಲ್ಲ ಸಿಂಹಗಳನ್ನೆಲ್ಲ ಬಲಿಯಲ್ಲಿ ಹಾಕಬಹುದು ಆದರೆ ಅಂತಾರೆಯವ್ರು ಏನಪ್ಪ ಅಂತ ಹೇಳಿದರೆ ತಾನ ಒಂದಾಗ ಹೆದರ್ತಾನಂತ್ರಿ ಏನಂತ ಹೇಳಿದರೆ ಅವನು ಇದ್ರಾಗೇನ್ರಿ ಮಚ್ಚರದಾನಿಯೊಳಗೆ ಒಳಗೆ ಅಡಕೋತಾನಂತ ಎದಕ್ಕೆ ಹೆದರ್ತಾನ್ರಿ ಸೊಳ್ಳೆಗೆ ಹೆದರ್ತಾನ್ರಿ ಅವ ಹೀಗಾಗಿ ಜೀವನದಲ್ಲಿ ಸೊಳ್ಳೆಗಳು ಇವೆಲ್ಲ ಕೆಟ್ಟ ಕೆಟ್ಟ ಎದಕ್ಕೆ ಬಂದವಪ್ಪ ಅಂತ ಹೇಳಿದರೆ ಅವೆಲ್ಲ ನಾವು ಅಗ್ನಿಹೋತ್ರಾದಿ ಕರ್ಮ ಬಿಟ್ಟಿದ್ದಕ್ಕನರಿ ಈಗ ಹೊಗೆ ಬತ್ತಿನ ತಂದುಬಿಟ್ಟಾರ್ರಿ ಇವರು ಆ ಹೊಗೆ ಬತ್ತಿಲಿಂದ ಎಷ್ಟೋ ಮಂದಿಗೆ ಅಲರ್ಜಿಕ್ ಆಗ್ತೈತ್ರಿ ಅಲರ್ಜಿಕ್ ಆದರೆ ಎಷ್ಟೋ ಮಂದಿಗೆ ಅಸ್ತಮಾ ಅಟ್ಯಾಕ್ ಆಗ್ತೈತ್ರಿ ಅದರಲ್ಲಿಂದ ಹೀಗಾಗಿ ನಮ್ಮಲ್ಲಿ ಯಾವ್ಯಾವ್ದು ಇದ್ವು ನೋಡ್ರಿ ಎಲ್ಲ ಬಿಟ್ಟುಬಿಟ್ಟೇವ್ರಿ ನಾವು ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ ನೀನು ಯಜ್ಞ ಕಾರ್ಯವನ್ನು ಮಾಡು ಯಜ್ಞ ದಾನ ತಪಕರ್ಮ ನ ತ್ಯಾಜ್ಯಮಿತಿ ಚಾಪರೆ ಪಾವನಾನಿ ಮನುಷ್ಯನ ಇವುಗಳಿಂದ ಮನುಷ್ಯ ಪವಿತ್ರನಾಗುತ್ತಾನೆ ಹೀಗಾಗಿ ಯಜ್ಞವನ್ನು ಸಂಜಿಗ್ನೂ ಮಾಡ್ಬೇಕಂತಾರೆ ಅವ್ರು ಮೂರು ಸಂಜಿಗ್ನೂ ಮಾಡ್ಬೇಕಂತಾರೆ ಅಗ್ನಯೇ ಸ್ವಾಹ ಇದಂ ನ ಮಮ ಇಷ್ಟ ಅನ್ನೋದ್ರಿ ಬರೇ ಏನು ಭಾಳ ದೊಡ್ಡ ಮಂತ್ರ ಇಲ್ಲ ಏನಿಲ್ಲ ಎಲ್ಲವೂ ಪರಮಾತ್ಮ ಅಗ್ನಿ ನಿನಗೆ ಇದನ್ನು ಅರ್ಪಿಸ್ತಾ ಇದ್ದೇನೆ ಇದರೊಳಗಿನ ನಂದೇನಿಲ್ಲ ಎಲ್ಲವೂ ನಿನ್ನದೇ ತೇರಾ ತುಜಕೋ ಅರ್ಪಣ ಗ್ಯಾಲಾಗೆ ಮೇರಾ ಎಲ್ಲವೂ ಭಗವಂತನಿಂದ ಕೊಡಲ್ಪಟ್ಟಿದ್ದೀರಿ ಏನು ತಂದಿದ್ರಿ ನೀವು ಬರುವಾಗ ನಮಗೆ ಗೊತ್ತಿಲ್ಲ ನಮ್ಗೆ ನೆನಪಿಲ್ಲ ಅಂದ್ರೆ ಹುಟ್ಟಿದ ಕೂಸಿಗೆ ನೋಡ್ರಿ ಅದು ಏನು ತಂದಿತ್ತು ಏನಾರ ಇಷ್ಟು ಸುದೀರ್ಘ ಕಾಲದ ಯಾತ್ರೆಗೆ ಏನಾರು ಸುಟ್ಕೇಸ್ ತೊಗೊಂಬಂದಿದ್ದ ಕೂಸ ಇಲ್ಲ ರೀ ಅದು ಕೈ ಮುಷ್ಟಿ ಹಿಡಿದು ಬಂದಿರ್ತೈತೆ ರೀ ಇವರು ಸಂಶಯ ರೀ ಏನಿಲ್ಲ ಚಾವಿ ಮಾಸ್ಟರ್ ಕಾ ಇದನ್ನು ಚಾವಿ ತಂದೈತು ಅಂತೇಳಿ ಅದನ್ನು ಕಿತ್ತು ನೋಡ್ತಾ ಅಯ್ಯೋ ಪಾಪ ಖಾಲಿ ಕೈ ಐತಿ ಮಗನ ತಗೋ ಅಂಥೇಳಿ ಒಂದು ನಾಲ್ಕು ಪುಡಿಗಾಸಿಟ್ಟು ಹಣ ಇದ್ರೆ ನೀ ಇರ್ತಿ ಹಣ ಇಲ್ಲಂದ್ರೆ ಇರಂಗಿಲ್ಲ ಅಂತೇಳಿ ಫಸ್ಟ್ ಸಂಸ್ಕಾರ ಹಣದ್ದ ಕೊಟ್ಬಿಡ್ತೇವೆ ರೀ ನಾವು ಬರುವಾಗಿ ಜಗತ್ತನ್ನು ಪುಡಿ ಪುಡಿ ಮಾಡ್ತೇನಂತೆ ತನ್ನ ಭಾಗ್ಯವನ್ನು ತೆಗೆದುಕೊಂಡು ಬಂದಿರ್ತಾನೆ ಹೋಗುವ ಕೈ ಚಲ್ಲಿ ನನ್ನಿಂದ ಏನಾಗಲಿಲ್ಲ ರೀ ಮತ್ತೇನು ರೀ ನೆಕ್ಸ್ಟ್ ಜನ್ಮ
ಮತ್ತ ಒಂದೇಲಿಂದ ಪ್ರಾರಂಭ ರೀ, ಮತ್ತ ಮುಷ್ಟಿ ಹಿಡ್ಕೊಂಡ್ ಬರುದನ ರೀ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹು ದುತ್ಸಾರೆ ಕೃಪಯಾಪಾರೆ ಪಾಹಿ ಮುರಾರೆ. ಹೇ ಭಗವಂತ, ನಿಮಗೆ ಪುನರ್ಜನ್ಮ ಬೇಡಪ್ಪ ಅಂದಿದ್ದಾದರೆ ಯಜ್ಞದಾನ ತಪಸ್ಸು ಮಾಡು, ಗುರುವಿನ ವಾಣಿ ಕೇಳಿ ನೀ ಕಡಿಕಾಗು. ಮತ್ತೊಂದ್ಸಲ ಹುಟ್ಟು ಸಾವುಗಳ ಹುಟ್ಟು ಸಾವನ್ನೇ ಅಡಗಿಸಿಬಿಡ್ತಾನೆ ಸದ್ಗುರು.